ಕೇರಳ ಮೀನುಗಾರಿಕೆ ಇಲಾಖೆ ಹಾಗೂ ಮಂಜೇಶ್ವರ ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ಸಂಪನ್ನ ಕೇರಳ ಯೋಜನೆಯ ಭಾಗವಾಗಿ ಬ್ಯಾಂಕಿನ ಸ್ವಂತ ಸ್ಥಳದಲ್ಲಿ ಮೀನು ಕೃಷಿಯನ್ನ ಆರಂಭಿಸಲಾಯಿತು ಈ ಕೃಷಿ ಕೇಂದ್ರ ಉದ್ಘಾಟನೆಗೊಂಡು ಈಗಾಗಲೇ 4 ತಿಂಗಳುಗಳು ಕಳೆದಿವೆ ಮಳೆಗಾಲದಲ್ಲಿ ಕೂಡ ಹಸಿರು ತರಕಾರಿ ಉತ್ಪಾದಿಸಲು ಮಳೆ ಮರಿಯನ್ನ ಕೂಡ ಇಲ್ಲಿ ನಿರ್ಮಿಸಿ ಎಲ್ಲರ ಗಮನ ಸೆಳೆಯಲಾಗಿತ್ತು ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ನೋಡುಗರಿಗೆ ಖುಷಿಯನ್ನ ತಂದೊಡ್ಡುತ್ತಿದೆ ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿ ಈ ಕೃಷಿಯನ್ನ ಮಂಜೇಶ್ವರ ಸಹಕಾರಿ ಬ್ಯಾಂಕ್ ಆವರಣದಲ್ಲಿ ಮಾತ್ರ ಕಾಣಬಹುದಾಗಿದೆ ಇದು ವೈರಲ್ ಆಗುತ್ತಿದ್ದಂತೆ ಉತ್ಸಾಹಗೊಂಡ ಸಿಪಿಐ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಹಾಗೂ ಸಿಪಿಐ ರಾಜ್ಯ ಸಮಿತಿಯ ಸದಸ್ಯ ಜ್ಯೋತಿಯೇ ಅವರು ಮಂಜೇಶ್ವರ ಸಹಕಾರಿ ಬ್ಯಾಂಕ್ ಸಂದರ್ಶಿಸಿ ಕೃಷಿಯನ್ನ ವೀಕ್ಷಿಸಿದರು ಬ್ಯಾಂಕ್ ಅಧ್ಯಕ್ಷ ಬಿವಿ ರಾಜನ್ ಅತಿಥಿಗಳಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಿದರು ಮೀನುಗಾರಿಕೆಯನ್ನು ಒಳನಾಡಿನ ಮೀನುಗಾರಿಕೆಗೆ ಅಗತ್ಯವಿರತಕ್ಕಂಥ ರೀತಿಯಲ್ಲಿ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಿ ಮೀನು ಬೆಳೀತಾ ಇದೆ ಬಹುಶಃ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ನಿರುದ್ಯೋಗ ಅನ್ನೋ ಪ್ರಶ್ನೆ ಇದೆ ಹೆಸರಿಗೆ ದೇಶದಲ್ಲಿ ಆತ್ಮನಿರ್ಭರ ಅಂತ ಹೇಳಿ ಮೋಸ ಮಾಡೋದ್ರ ಬದಲು ನಿಜವಾಗಿಯೂ ಜನರ ಆತ್ಮಕ್ಕೆ ಅಥವಾ ಜನರ ಬದುಕಿಗೆ ಬದುಕು ಕಟ್ಟಿಕೊಡ್ತಕ್ಕಂಥ ಕ್ರಿಯೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಸಂಗಾತಿಗಳ ಕ್ರಿಯೆ ಏನಿದೆ ಇವತ್ತು ಇದಕ್ಕೆ ನಾನು ಭಾಳ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ ಬಟ್ ಈ ಮಾದರಿಯನ್ನು ಅಧ್ಯಯನ ಮಾಡೋದ್ರ ಮುಖಾಂತರವಾಗಿ ಇದನ್ನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಜನರನ್ನು ಅಲ್ಲಿರ್ತಕ್ಕಂಥ ಸಹಕಾರಿ ಬ್ಯಾಂಕ್ಗಳನ್ನು ಬಳಸಿಕೊಂಡು ಅಥವಾ ಸ್ವಸಹಾಯ ಸಂಘಗಳನ್ನು ಬಳಸಿಕೊಂಡು ಈ ಒಂದು ಮಾದರಿಯನ್ನು ಕರ್ನಾಟಕಕ್ಕೆ ತಗೊಂಡು ಹೋಗಲಿಕ್ಕೆ ನಾನು ಇಷ್ಟಪಡ್ತೇನೆ ಅದಕ್ಕೆ ಇದನ್ನು ಈಗ ಇಲ್ಲಿ ಹುಟ್ಟಾಕಿರ್ತಕ್ಕಂಥ ಎಲ್ಲ ನಮ್ಮ ಬ್ಯಾಂಕಿನ ಸಿಬ್ಬಂದಿಗೆ ಮತ್ತು ಅಧ್ಯಕ್ಷರಿಗೆ ಮತ್ತು ಎಲ್ಲ ನನ್ನ ಸಂಗಾತಿಗಳಿಗೆ ವೈಯಕ್ತಿಕವಾಗಿ ಮತ್ತು ವಾರ್ತಾ ಕಮಿಷನ್ ಪಕ್ಷದ ಪರವಾಗಿ ನಾನು ಅಭಿನಂದನೆ ಹೇಳಲು ಬಯಸ್ತೇನೆ ಈ ಸಂದರ್ಭ ಬ್ಯಾಂಕ್ನ ಕಾರ್ಯದರ್ಶಿ ರಾಜನ್ ನಾಯರ್ ಶ್ರೀಧರ್ ಮಾಡ ದಯಾಕರ್ ಮಾಡ ಅಶ್ರಾಫ್ ಮೊದಲಾದವರು ಉಪಸ್ಥಿತರಿದ್ದರು